ನಮಸ್ಕಾರ ಸ್ನೇಹಿತರೆ ಡಿಜಿಟ್ ಕನ್ನಡಕ್ಕೆ ಸ್ವಾಗತ ಸ್ನೇಹಿತರೆ ಇವತ್ತು ನಾವು 2019 ಕ್ಕೆ ನಾವು ಇವತ್ತು ಎರಡನೇ ದಿನ ಆಗಿದೆ ಇವತ್ತು ನಾವು ಕಾಲಿಟ್ಟಿದ್ದೀವಿ ಹಾಗಾದ್ರೆ ಸ್ನೇಹಿತರೆ ಈ ಒಂದು 2019 ರಲ್ಲಿ ಸೋ ಯಾವ ಬ್ರಾಂಡ್ ಗಳು ಯಾವ ಒಂದು ಮಾಡೆಲ್ ಗಳನ್ನು ಹೊಸದಾಗಿ ಪರಿಚಯಿಸುತ್ತಿವೆ ಸೋ ಆ ಒಂದು ಮಾಹಿತಿಯನ್ನ ನಾವು ಈ ಒಂದು ವಿಡಿಯೋದಲ್ಲಿ ಪಡ್ಕೊಳ್ಳೋಣ ಏನಪ್ಪ ಈ ಒಂದು ವಿಡಿಯೋದಲ್ಲಿ ಪಡ್ಕೊಂತೀರಾ ಅಂತಂದ್ರೆ ಸ್ನೇಹಿತರೆ ಅಂದ್ರೆ ಈ ವರ್ಷ ಸ್ನೇಹಿತರೆ ಅಂದ್ರೆ 2018 ರಲ್ಲಿ ಹಲವಾರು ರೀತಿಯ ಒಂದು ಬ್ರಾಂಡ್ ಗಳು ಹಲವಾರು ರೀತಿಯ ಒಂದು ಮಾಡೆಲ್ ಗಳನ್ನು ಬಿಡುಗಡೆ ಮಾಡಿದ್ರು ಅದರಲ್ಲಿ ಸ್ನೇಹಿತರೆ ಹೆಚ್ಚಾಗಿ ಕೆಲವು ಬ್ರಾಂಡ್ ಗಳು ನಿಮಗೆ ಹೆಚ್ಚಾಗಿ ಕ್ಯಾಮೆರಾದ ಬಗ್ಗೆ ಫೋಕಸ್ ಮಾಡಿದರೆ ಕೆಲವು ಪರ್ಫಾರ್ಮೆನ್ಸ್ ಆಗಿರಬಹುದು ಕೆಲವು ಬ್ಯಾಟರಿ ಬ್ಯಾಕಪ್ ಆಗಿರಬಹುದು ಈ ರೀತಿಯಲ್ಲಿ ಹಲವಾರು ರೀತಿಯ ಒಂದು ಫೀಚರ್ ಗಳ ಮೇಲೆ ಹಲವಾರು ರೀತಿಯ ಬ್ರಾಂಡ್ ಗಳು ಹೆಚ್ಚಾಗಿ ಫೋಕಸ್ ಮಾಡಿತ್ತು ಹಾಗಾದ್ರೆ ಸ್ನೇಹಿತರೆ 2019 ರಲ್ಲಿ ಯಾವ ಬ್ರಾಂಡ್ ಗಳು ಯಾವ ಮಾಡೆಲ್ ನ ತರುವ ಒಂದು ನಿರೀಕ್ಷೆಯನ್ನು ಇಟ್ಕೊಂಡಿವೆ ಮತ್ತು ಅದರ ಯಾವ ರೀತಿಯಲ್ಲಿ ಆ ಒಂದು ಫೋನ್ ಗಳ ಅಥವಾ ಆ ಒಂದು ಮಾಡೆಲ್ ಗಳ ಒಂದು ಮಾಹಿತಿ ಸೋರಿಕೆ ಆಗಿದೆ ಅನ್ನುವಂತ ಸಂಪೂರ್ಣವಾದಂತ ಮಾಹಿತಿಯನ್ನು ನಾವು ಇಲ್ಲಿ ಕಲೆಕ್ಟ್ ಮಾಡಿಕೊಂಡು ನಿಮ್ಮತ್ರ ಈ ಒಂದು ವಿಡಿಯೋನ ಮಾಡ್ತಾ ಇದೀವಿ ಸೋ ಈ ಒಂದು ವಿಡಿಯೋದಲ್ಲಿ ಸ್ನೇಹಿತರೆ ನಾವು ನಿಮಗೆ ಈ ವರ್ಷ ಅಂದ್ರೆ 2019 ರಲ್ಲಿ ಯಾವ ಫೋನ್ ಗಳು ಬಿಡುಗಡೆ ಆಗುತ್ತೆ ಅನ್ನುವಂತ ಒಂದು ಮಾಹಿತಿಯನ್ನು ಕೊಡ್ತೀವಿ ಸ್ನೇಹಿತರೆ ಈ ರೀತಿಯ ಒಂದು ವಿಡಿಯೋಗಳಿಗಾಗಿ ಸ್ನೇಹಿತರೆ ನೀವು ಡಿಜಿಟ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನೀವು ಲೈಕ್ ಮತ್ತೆ ಶೇರ್ ಕೂಡ ಮಾಡ್ಕೊಬಹುದು ಸೋ ಹಾಗಾದ್ರೆ ಸ್ನೇಹಿತರೆ ಈ ವಿಡಿಯೋನ ಯಾವುದೇ ರೀತಿಯ ಒಂದು ಟೈಮ್ ವೇಸ್ಟ್ ಮಾಡದೇನೆ ಶುರು ಮಾಡೋಣ ಮೊದಲನೆಯದಾಗಿ ಸ್ನೇಹಿತರೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ S10 ಸ್ನೇಹಿತರೆ ಫೆಬ್ರವರಿ 2019 ರಲ್ಲಿ ಪ್ರಮುಖ ಸ್ಯಾಮ್ಸಂಗ್ ಗ್ಯಾಲಕ್ಸಿ S10 ಅನ್ನು ಘೋಷಿಸುವ ನಿರೀಕ್ಷೆಯಿದೆ ಈ ಫೋನ್ ಸ್ನೇಹಿತರೆ 5G ಟೆಕ್ನಾಲಜಿಯನ್ನು ಬೆಂಬಲಿಸುತ್ತದೆ ಬಹುಶಃ ಈ ಫೋನ್ ಸ್ನೇಹಿತರೆ ನಿಮಗೆ ಮೂರು ರೂಪಾಂತರಗಳಲ್ಲಿ ಬರುವ ನಿರೀಕ್ಷೆ ಇದೆ ಒಂದು ಗ್ಯಾಲಕ್ಸಿ S10 S10 ಲೈಟ್ ಮತ್ತು S10 ಪ್ಲಸ್ ಎರಡನೇದಾಗಿ ಪಿಕ್ಸೆಲ್ 3 ಲೈಟ್ ಎರಡನೇದಾಗಿ ಸ್ನೇಹಿತರೆ ಈ ಒಂದು ಫೋನ್ ಗೂಗಲ್ ಕಡೆಯಿಂದ ಬರುತ್ತೆ ಈ ಮಿಡ್ ರೇಂಜ್ ಪಿಕ್ಸೆಲ್ ಫೋನನ್ನು ಸ್ನೇಹಿತರೆ ಈಗಾಗಲೇ ನೀವು ಆನ್ಲೈನ್ನಲ್ಲಿ ಅನೇಕ ಬಾರಿ ಈ ಒಂದು ಫೋನಿನ ಒಂದು ಇಮೇಜ್ಗಳನ್ನ ಚಿತ್ರಗಳನ್ನ ನೀವು ಗುರುತಿಸಬಹುದು ಸೊ ಅದಲ್ಲದೆ ಸ್ನೇಹಿತರೆ ಈ ಒಂದು ಪಿಕ್ಸೆಲ್ 3 ಲೈಟ್ ಇದು ಅನೇಕರು ಭಾವಿಸುತ್ತಾರೆ ಸ್ನೇಹಿತರೆ ಈ ಒಂದು ಫೋನನ್ನು ಪಿಕ್ಸೆಲ್ 3 ಲೈಟ್ ಅಂತ ಗೂಗಲ್ ಕರೆಯಲು ಒಂದು ನಿರೀಕ್ಷೆ ಇದೆ ಸೊ ಈ ಫೋನ್ ಸ್ನೇಹಿತರೆ ಡ್ವೆಲ್ ಫ್ರಂಟ್ ಕ್ಯಾಮ್ರಾ ಜೊತೆಗೆ ಈ ಒಂದು ಫೋನ್ ಬರುತ್ತೆ ಸೊ ಇದು ಸ್ನೇಹಿತರೆ ಬ್ಯಾಕಲ್ಲಿ ಒಂದು ಕ್ಯಾಮ್ರಾ ಯೂನಿಟ್ ಸಹ ಈ ಒಂದು ಫೋನಲ್ಲಿ ನೀಡುವುದಾಗಿ ತೋರುತ್ತದೆ ಅದಲ್ಲದೆ ಸ್ನೇಹಿತರೆ ಈ ಒಂದು ಫೋನ್ ಸ್ನೇಹಿತರೆ ಡ್ಯುಯಲ್ ಟೋನ್ ಗ್ಲಾಸ್ ಡಿಸೈನ್ ಕೂಡ ಇದು ಹೆಚ್ಚು ಆಕರ್ಷಣೀಯವಾಗಿ ಕಾಣುವಂತೆ ಇಮೇಜ್ಗಳಲ್ಲಿ ತೋರಿಸಲಾಗಿದೆ ಮೂರನೇದಾಗಿ ಹುವಾವೈ P30 ಮೂರನೇದಾಗಿ ಈ ಫೋನ್ ಸ್ನೇಹಿತರಲ್ಲಿ ಬಾರ್ಸೆಲೋನಾದಲ್ಲಿ ನಡೆಯಲಿರುವಂತಹ ಒಂದು MWC 2019 ರಲ್ಲಿ ಈ ಫೋನ್ P30 ಮತ್ತು P30 Pro ಘೋಷಿಸಬಹುದು ಇದರ ಈಗಾಗಲೇ ಸ್ನೇಹಿತರೆ ಸೋರಿಕೆ ಆಗಿರುವಂಥ ರೆಡಾರ್ಗಳಲ್ಲಿ ಈ ಫೋನ್ ಸ್ನೇಹಿತರೆ ವಾಟರ್ ಡ್ರಾಪ್ ನಾಚನ್ನು ಬಹಿರಂಗಪಡಿಸುತ್ತದೆ ಆದರೆ ಸ್ನೇಹಿತರೆ P30 ಮತ್ತು ಈ ಒಂದು ಎರಡು ಫೋನ್ಗಳು ಸ್ನೇಹಿತರೆ ನಿಮಗೆ TOF 3D ಸೆನ್ಸರ್ಗಳಲ್ಲಿ ನೀಡಿದ್ದು ಈ ಫೋನ್ ಸ್ನೇಹಿತರೆ ನಿಮಗೆ ಕ್ವಾಡ್ ಕ್ಯಾಮ್ರಾ ಸೆಟಪ್ಗಳೊಂದಿಗೆ ಈ ಫೋನ್ ನಿಮಗೆ ಬರುತ್ತದೆ ಇದರ ನಿಯಮಿತವಾಗಿ ಸ್ನೇಹಿತರೆ P30 ಮತ್ತೊಂದೆಡೆ ಸ್ನೇಹಿತರೆ ನಿಮಗೆ ಟ್ರಿಪಲ್ ಕ್ಯಾಮ್ರಾ ವಿನ್ಯಾಸದಲ್ಲಿ ಹೊರಬರುವಂಥ ನಿರೀಕ್ಷೆ ಇದೆ ನಾಲ್ಕನೇದಾಗಿ ಸ್ನೇಹಿತರೆ ನೋಕಿಯಾ 9 ಇದರ ಹಿಂಭಾಗದಲ್ಲಿ ಸ್ನೇಹಿತರೆ ಫೆಂಟಾ ಕ್ಯಾಮ್ರಾ ಸೆಟಪ್ನೊಂದಿಗೆ ಈ ಒಂದು ಮೊಟ್ಟ ಮೊದಲ ನೋಕಿಯಾದ ಫೋನ್ ಆಗಿರುತ್ತದೆ ಸೊ ಅದಲ್ಲದೆ ಸ್ನೇಹಿತರೆ ಇದು ಊಹಿಸಲಾಗದಂತಹ ಒಂದು ಫೋನ್ ಆಗಿದ್ದು ಈ ಫೋನಿನ ಬಗ್ಗೆ ಸ್ನೇಹಿತರೆ ದೀರ್ಘಕಾಲ ಹಲವಾರು ರೀತಿಯ ವದಂತಿಗಳು ಈಗಾಗಲೇ ಹರಡಿದ್ದವು ಆದರೆ ಸ್ನೇಹಿತರೆ ಅಂತಿಮವಾಗಿ ಸ್ನೇಹಿತರೆ HMD ಗ್ಲೋಬಲ್ ಅವರು 2019 ರ ಆರಂಭದಲ್ಲಿ ಈ ಒಂದು ಫೋನ್ ಬಿಡುಗಡೆ ಮಾಡುವಂತಹದ್ದಾಗಿ ನಿರೀಕ್ಷಿಸಬಹುದಾಗಿದೆ ಐದನೇದಾಗಿ ಸ್ನೇಹಿತರೆ OnePlus 5G ಈ ಫೋನ್ ಸ್ನೇಹಿತರೆ ಈ OnePlus ಕಂಪನಿಯ ಒಂದು ಮತ್ತೊಂದು ಹೊಸ ಫೋನ್ ಆಗಿರುತ್ತೆ ಸ್ನೇಹಿತರೆ ಈ ಫೋನ್ ಈಗಾಗಲೇ UK ಮತ್ತು ಯುರೋಪ್ನಲ್ಲಿ 5G ಹೊಂದಿರುವಂತಹ ಒಂದು ಟೆಕ್ನಾಲಜಿ ಜೊತೆಗೆ ಈ ಒಂದು ಫೋನನ್ನು ಪ್ರಾರಂಭಿಸುವ ಒಂದು ನಿರೀಕ್ಷೆ ಇದೆ ಸೊ ಈಗಾಗಲೇ ಈ ಫೋನ್ನ ಘೋಷಿಸಿದೆ ಸ್ನೇಹಿತರೆ ಕೆಲವು ಹಲವಾರು ರೀತಿಯ ಒಂದು ವೆಬ್ಸೈಟ್ಗಳಲ್ಲಿ ಸ್ನೇಹಿತರೆ ಈ ಫೋನ್ ಸ್ನೇಹಿತರೆ ಮೇ 2019 ಕ್ಕೂ ಮೊದಲು ಪ್ರಾರಂಭವಾಗುವಂಥ ಈ ಒಂದು ಮಾಹಿತಿ ಈಗಾಗಲೇ ನಮಗೆ ಮೋಡೆಮ್ ಒಳಗೆ $200 ಮತ್ತು $300 ವೆಚ್ಚವಾಗುವಂತಹ ಒಂದು ಬೆಲೆಯ ಒಂದು ರೇಂಜಲ್ಲಿ ಈ ಫೋನ್ ಬರುವಾಗಿ ನಿರೀಕ್ಷೆ ತಿಳಿಸಲಾಗಿದೆ ಇದು ಸ್ನೇಹಿತರೆ ಈಗಾಗಲೇ ನಾವು ಹೇಳಿದಂತೆ ಇದು 5G ಟೆಕ್ನಾಲಜಿಯನ್ನು ರನ್ ಮಾಡುತ್ತದೆ ಈ ಒಂದು ಫೋನ್ ಆರನೇದಾಗಿ ಮೋಟೋ G7 ಈ ಫೋನ್ ಸ್ನೇಹಿತರೆ ಮುಂದಿನ ಫೆಬ್ರವರಿಯಲ್ಲಿ ನಡೆಯಲಿರುವಂತಹ ಒಂದು MWC 2019 ರ ಮುಂಚೆಯೇ ಬ್ರೆಜಿಲ್ನಲ್ಲಿ ನಡೆಯಲಿರುವಂತಹ ಒಂದು ಸಮಾರಂಭದಲ್ಲಿ ಮೋಟೋ G7 ಸರಣಿಯನ್ನು ಪ್ರಾರಂಭಿಸಲಾಗಿದೆ ಸೊ ಈ ಒಂದು ಸರಣಿಯಲ್ಲಿ ಸ್ನೇಹಿತರೆ ನಿಮಗೆ ಮೋಟೋ G7 ಪ್ಲಸ್ ಮತ್ತು ಮೋಟೋ G7 ಪವರ್ ಈ ಎರಡು ಫೋನ್ಗಳು ಸ್ನೇಹಿತರೆ ನಿಮಗೆ ವಾಟರ್ ಡ್ರಾಪ್ ನಾಚ್ನಲ್ಲಿ ಬರುವ ಒಂದು ನಿರೀಕ್ಷೆ ಇದೆ ಸೊ ಈಗಾಗಲೇ ಇದರ ಬಗ್ಗೆ ಸೋರಿಕೆ ಆಗಿರುವಂಥ ಕೆಲವು ಪ್ಲಸ್ ಪ್ರಕಾರ ಸ್ನೇಹಿತರೆ ಈ ಚಿತ್ರಗಳಲ್ಲಿ ನಿಮಗೆ ಡ್ವೆಲ್ ಕ್ಯಾಮ್ರಾಗಳೊಂದಿಗೆ ಶೈನಿ ಬ್ಲ್ಯಾಕ್ ವಿನ್ಯಾಸದಲ್ಲಿ ಬಹಿರಂಗವಾಗಿವೆ ಏಳನೇದಾಗಿ ಮೋಟೋ P40 ಈ ಫೋನ್ ಸ್ನೇಹಿತರೆ ನಿಮಗೆ ಮೊದಲ ನೋಟ ಆನ್ ಲೀಕ್ ಮೂಲಕ ಬಂದಿದೆ ಇದರ ನಿರೂಪಣೆಯ ಮಾಧ್ಯಮಗಳ ಮೂಲಕ ಸ್ನೇಹಿತರೆ ಇದು ನಿಮಗೆ ಪಂಚ್ ಹೋಲ್ ವಿನ್ಯಾಸ ಮತ್ತು 48 ಮೆಗಾಪಿಕ್ಸೆಲ್ ಕ್ಯಾಮ್ರಾ ಹೊಂದಿರುವಂತಹ ಒಂದು ಮೊಟ್ಟ ಮೊದಲ ಒಂದು ಮೋಟೋರೋಲಾದ ಫೋನ್ ಆಗಿರುತ್ತದೆ ಸೊ ಈ ಫೋನ್ ಸಹ ಸ್ನೇಹಿತರೆ ನಿಮಗೆ Android 1 ಪ್ರಮಾಣೀಕರಣದೊಂದಿಗೆ ಹೊರಬರುವ ಒಂದು ನಿರೀಕ್ಷೆ ಇದೆ ಸೊ ಸ್ನೇಹಿತರೆ ನೋಡಿದ್ರಲ್ಲ 2019 ರಲ್ಲಿ ಈ ಎಲ್ಲ ಬ್ರ್ಯಾಂಡ್ಗಳು ಈ ಎಲ್ಲ ಮಾಡೆಲ್ಗಳನ್ನ ಬಿಡುಗಡೆ ಮಾಡುವ ಒಂದು ನಿರೀಕ್ಷೆ ಇದೆ ಯಾಕಂದರೆ ಇದರ ಮಾಹಿತಿಗಳು ಸ್ನೇಹಿತರೆ ಹಲವಾರು ರೀತಿಯ ಒಂದು ವೆಬ್ಸೈಟ್ಗಳಲ್ಲಿ ಹಲವಾರು ರೀತಿಯ ಒಂದು ಇಂಟರ್ನೆಟ್ಗಳಲ್ಲಿ ಈ ತರ ಒಂದು ಮಾಹಿತಿ ಬರೆಂಗಪಡಿಸಿದೆ ಸೋ ಈ ಎಲ್ಲಾ ಮಾಹಿತಿಗಳನ್ನು ಇಟ್ಕೊಂಡು ಸ್ನೇಹಿತರೆ ಈ ಒಂದು ನಾವು ವಿಡಿಯೋನ ನಿಮಗೆ ನೀರ್ತಾ ಇದೀವಿ ಇದೇ ರೀತಿಯ ಒಂದು ಮುಂಬರಿರುವಂತ ಒಂದು ಹೊಸ ಫೋನ್ಗಳ ಮಾಹಿತಿ ಮತ್ತು ಹಲವಾರು ರೀತಿಯ ಗ್ಯಾಜೆಟ್ ಗಳ ಒಂದು ವಿಡಿಯೋ ಮಾಹಿತಿಗಾಗಿ ಸ್ನೇಹಿತರೆ ನೀವು ನಮ್ಮ ಡಿಜಿಟ್ ಕನ್ನಡ YouTube ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು Facebook ಅಲ್ಲಿ ಫಾಲೋ ಮಾಡ್ತಾ ಇರಿ ಧನ್ಯವಾದ